ಅಸ್ಸಲಾಮು ಅಲೈಕುಂ, ಹೇಗಿದ್ದೀರಾ ಎಲ್ಲರೂ? ಹುಷಾರಿದ್ದೀರಾ? ಎಮ್ ಬ್ಲಾಗ್ಸ್ಗೆ ಸ್ವಾಗತ. ಇಲ್ಲಿ ನಾನು ಚಿಕನ್ ಮಯೋನೈಸ್ ಕರಿಯನ್ನು ಯಾವ ರೀತಿ ಮಾಡೋದಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಇಲ್ಲಿ ನಾನು 1/4 kg ಚಿಕನ್ ಅನ್ನು ತಗೊಂಡಿದ್ದೀನಿ. ಅದಕ್ಕೆ ದೊಡ್ಡ ಸೈಜಿನ 1-2 ಈರುಳ್ಳಿ, 1-5 ಕಾಯಿಮೆಣಸು, ಶುಂಠಿ, ಬೆಳ್ಳುಳ್ಳಿ, ಮಯೋನೈಸ್, 1/4 ಟೇಬಲ್ ಸ್ಪೂನಷ್ಟು ಆಯಿಲ್, 1/2 ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡರ್, 1 ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1/2 ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್, 1/2 ಟೇಬಲ್ ಸ್ಪೂನಷ್ಟು ಟೊಮೆಟೊ ಕೆಚಪ್ಪು, ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲಿ ಮಯೋನೈಸನ್ನು ನಾನು ಮನೆಯಲ್ಲಿ ಮಾಡ್ಕೊಂಡಿದ್ದೀನಿ. ನೀವು ನಿಮ್ಮ ಹತ್ರ ಯಾವುದು ಮಯೋನೈಸ್ ಉಂಟು ಅದನ್ನು ಸಹ ಹಾಕ್ಕೊಳ್ಬೋದು, ಎಗ್ ಗ್ಲಾಸ್ ಆದರೂ ಸರಿ, ಯಾವುದು ಸಹ ಸರಿ. ಮೊದಲಿಗೆ ಇಲ್ಲಿ ನಾನೊಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ನಾನು ತೆಗೆದಿಟ್ಟಂತಹ ಕಾಯಿಮೆಣಸು, ಶುಂಠಿ, ಬೆಳ್ಳುಳ್ಳಿಯನ್ನು ರುಬ್ತಾ ಇದ್ದೇನೆ. ನೀರು ಹಾಕ್ಕೊಳ್ಬೇಡಿ, ಇದಕ್ಕೆ ತರಿತರಿಯಾಗಿ ರುಬ್ಕೊಳ್ಳಿ. ನೋಡಿ ಯಾವ ರೀತಿ ಈ ರೀತಿ ಬರಬೇಕು ತರಿತರಿಯಾಗಿ. ಆಮೇಲೆ ಒಂದು ಕಡಾಯನ್ನಿಟ್ಟು ಅದು ಬಿಸಿ ಆದಮೇಲೆ ಅದಕ್ಕೆ ಆಯಿಲನ್ನು ಹಾಕಿ ಆಯಿಲ್ ಚೆನ್ನಾಗಿ ಬಿಸಿ ಆಗಬೇಕು. ಅದಕ್ಕೆ ನಾವು ರುಬ್ಬಿಟ್ಟಂತಹ ಕಾಯಿಮೆಣಸಿನ ಪೇಸ್ಟ್ ಉಂಟಲ್ಲ ಅದನ್ನು ಸೇರಿಸಿ ಅದರ ಹಸಿವಾಸನೆಲ್ಲ ಹೋಗಬೇಕು ಅಷ್ಟರವರೆಗೆ ಫ್ರೈ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಅದಕ್ಕೆ ಕಟ್ ಮಾಡಿಟ್ಟಂಥ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಆಗಬೇಕು ಈ ರೀತಿ ಈರುಳ್ಳಿ. ಅದಕ್ಕೆ ಸ್ವಲ್ಪ ಬೇಗ ಫ್ರೈ ಆಗಲಿಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೇನೆ. ನೋಡಿ ಚೆನ್ನಾಗಿ ಈ ರೀತಿ ಫ್ರೈ ಆಗಿ ಒಂದು ಸ್ವಲ್ಪ ಹೊತ್ತು ಮುಚ್ಚಳ ಮುಚ್ಚಿ ಇಡೋಣ. ಅದು ಬೇಗ ಫ್ರೈ ಆಗ್ತದೆ. ನೋಡಿ ಈ ರೀತಿ ಆಗಬೇಕು, ಈ ರೀತಿ ಚೆನ್ನಾಗಿ ಫ್ರೈ ಆಗಬೇಕು. ನಿಮಗೆ ಚಿಕ್ಕ ಚಿಕ್ಕದಾಗಿ ಬೇಕಾದರೆ ಕಟ್ ಮಾಡಿಕೊಂಡ್ರೆ ಈರುಳ್ಳಿಯನ್ನು ಬೇಗ ಫ್ರೈ ಆಗ್ತದೆ. ಅದಕ್ಕೀಗ ನಾವು ತೊಳೆದಿಟ್ಟಂತಹ ಚಿಕನನ್ನು ಹಾಕ್ಕೊಳ್ಳುವ. ನಾನು ಇಲ್ಲಿ ಚಿಕ್ಕ ಚಿಕ್ಕ ಪೀಸ್ ಮಾಡಿದ್ದೀನಿ, ನಿಮಗೆ ಯಾವ ರೀತಿ ಪೀಸ್ ಬೇಕು ಆ ರೀತಿ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಕಲರ್ ಚೇಂಜ್ ಆಗ್ತಾ ಬಂದಿದೆ ಈ ಚಿಕನನ್ನು ಅದಕ್ಕೆ ಹಾಕಿದ ಮೇಲೆ. ಅದಕ್ಕೀಗ ಸ್ವಲ್ಪ ಟೇಸ್ಟಿಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳುವ. ಉಪ್ಪನ್ನು ನೋಡಿ ಹಾಕ್ಕೊಳ್ಳಿ, ಯಾಕಂದರೆ ನಾನು ಆಲ್ರೆಡಿ ನೀರುಳ್ಳಿಗೆ ಹಾಕಿದ್ದೀನಿ. ಆಮೇಲೆ ಸೋಯಾ ಸಾಸ್ ಹಾಕೋದ್ರಿಂದ ಸ್ವಲ್ಪ ಉಪ್ಪು ಹಾಕಿ, ಆಮೇಲೆ 1/2 ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡರ್, ಆಮೇಲೆ ಸ್ವಲ್ಪ ಸೋಯಾ ಸಾಸ್, ಒಂದು ಸ್ವಲ್ಪ ಸಾಕು ಸೋಯಾ ಸಾಸ್, ಹಾಗೂ ಟೊಮೆಟೊ ಕೆಚಪನ್ನು ಹಾಕ್ತಾ ಇದ್ದೀನಿ. ಟೊಮೆಟೊ ಕೆಚಪ್ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ. ದಯವಿಟ್ಟು ಇದನ್ನೊಮ್ಮೆ ನೀವು ಮನೆಯಲ್ಲಿ ಟ್ರೈ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಇದನ್ನು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ 1/2 ಲೋಟದಷ್ಟು ನೀರನ್ನು ಹಾಕಿ ಇದನ್ನು ಬೇಯಲಿಕ್ಕಿಡಬೇಕು. ಇದನ್ನು ಚಪಾತಿ ರೊಟ್ಟಿ ಜೊತೆಗೆ, ರೊಟ್ಟಿ, ನಾನು ಯಾವುದ್ರ ಜೊತೆಗೂ ತುಂಬ ಟೇಸ್ಟಿಯಾಗಿರುತ್ತೆ. ದಯವಿಟ್ಟು ಒಂದು ಸಲ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಳಿ ಹೇಗಾಗಿದೆ ಅಂತೇಳಿ. ನೋಡಿ ಚೆನ್ನಾಗಿ ನೋಡಿ ಫ್ರೈ ಆದಮೇಲೆ ಚೆನ್ನಾಗಿ ಬೆಂದಮೇಲೆ ಇದು ಗ್ಯಾಸನ್ನು ನಾವು ಆಫ್ ಮಾಡಿಡಬೇಕು. ನೋಡಿ ಆಫ್ ಮಾಡಿ ತಣ್ಣಗಾಗಬೇಕು. ತಣ್ಣಗಾದಮೇಲೆ ಮಾತ್ರ ಇದಕ್ಕೆ ಮೈನಸನ್ನು ಸೇರಿಸಿ, ಇಲ್ಲಾದರೆ ಅದು ಮೈನಸ್ಸು ಒಡೆದೋಗ್ತದೆ. ನೋಡಿ ಮೈನಸ್ ಹಾಕಿದ ಮೇಲೆ ಸಾರನ್ನು ಯಾವುದೇ ರೀತಿಗೂ ಕುದಿಸಬಾರ್ದು. ಈ ಚಿಕನ್ ಕರಿಯನ್ನು ಕುದಿಸಬಾರ್ದು, ಒಂದು ಸ್ವಲ್ಪ ಬಿಸಿ ಆದರೆ ಸಾಕು. ನೋಡಿ ಈಗ ಮೈನಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಒಂದು ಕುದಿ ಬಂದ ಮೇಲೆ ಗ್ಯಾಸನ್ನು ಆಫ್ ಮಾಡಿ, ತುಂಬ ಹೊತ್ತು ಕುದಿಸಬೇಡಿ, 1-2 ನಿಮಿಷ ಕುದಿಸಿ. ನೋಡಿ ಈಗ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಹಾಕಿದ ಮೇಲೆ 1 ನಿಮಿಷ ಕುದಿಸಿದ್ರೆ ಸಾಕು. 1-1.5 ನಿಮಿಷ ಚೆನ್ನಾಗಿ ಕುದಿಸಿ ಗ್ಯಾಸ್ ಆಫ್ ಮಾಡಿಡಿ. ದಯವಿಟ್ಟು ಮೊದಲಿಗೆ ಹಾಕ್ಕೊಳ್ಬೇಡಿ, ಬಿಸಿ ಇದ್ದಾಗ ಮಯೋನೈಸನ್ನು ಯಾವುದೇ ರೀತಿ ಹಾಕ್ಕೊಳ್ಬೇಡಿ. ನೋಡಿ ಈಗ ಚೆನ್ನಾಗಿ ಬಂದಿದೆ. ದಯವಿಟ್ಟು ಇದನ್ನೊಮ್ಮೆ ಮನೆಯಲ್ಲಿ ಟ್ರೈ ಮಾಡಿ. ಥ್ಯಾಂಕ್ ಯು.